ಉಪಾಧ್ಯಕ್ಷ ಅಂತ ಹೆಸರಿಟ್ಟಿರುವಂತದ್ದೇನಲ್ಲ. ಅಧ್ಯಕ್ಷ ಸಿನಿಮಾ ಎಲ್ಲಿ ನಿಂತಿತ್ತು ಅಲ್ಲಿಂದ ಪ್ರಾರಂಭ ಆಗುತ್ತೆ, ಅಲ್ಲಿಂದ ಉಪಾಧ್ಯಕ್ಷನ ಆರ್ಭಟ ಶುರು ಆಗುತ್ತೆ. ಅಧ್ಯಕ್ಷ ಅಲ್ಲಿಂದ ಹೋದ್ರು ಹೀರೋಯಿನ್ ಕರ್ಕೊಂಡು, ಈಗ ಉಪಾಧ್ಯಕ್ಷ ಏನ್ ಮಾಡ್ತಾರೆ, ಯಾವ ಹೀರೋಯಿನ್ ಬರ್ತಾರೆ, ಏನೇನಾಗುತ್ತೆ ಅನ್ನೋದು ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ಹಿಲೇರಿಯಸ್ ಕಾಮಿಡಿ ಇರುವಂತ ಸಿನಿಮಾ. ಓಪನಿಂಗ್ ಸೀನಿಂದ ಎಂಡರ್ಗು ಅದ್ಭುತವಾಗಿ ನಗ್ತೀರಾ, ಹಾಗೆ ಒಂದು ಎಮೋಷನ್ ಕೂಡ ಇದೆ. ಅದರಲ್ಲೂ ಉಮಾಪತಿ ಸರ್ ಪ್ರೊಡ್ಯೂಸ್ ಮಾಡ್ತಿರೋದು ನನಗೆ ತುಂಬಾ ಖುಷಿ, ಯಾಕೆಂದ್ರೆ ಅವ್ರ ಪ್ರೊಡಕ್ಷನ್ ಆಸ್ ಎ ಪ್ರೊಡ್ಯೂಸರ್ ನಿಮ್ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಇದೆ ಸರ್ ನನಗೆ. ಯಾಕೆಂದ್ರೆ ನೀವು ಮೊದಲನೇ ಸಿನಿಮಾಯಿಂದನೂ ಅದ್ಭುತವಾದ ಕೊಡುಗೆಗಳು ಕನ್ನಡ ಇಂಡಸ್ಟ್ರಿಗೆ ಕೊಡ್ತಾ ಬಂದಿದ್ದೀರಾ, ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಇಂಥ ನಿರ್ಮಾಪಕ ಬೇಕು ಅಂತ ತುಂಬಾ ಜನ ಮಾತಾಡಿದ್ದಾರೆ. ತುಂಬಾ ಕಡೆ ಪ್ರೆಸ್ ಅವ್ರ ಆಗಿರ್ಬೋದು, ಮೀಡಿಯಾದವ್ರು ಆಗಿರ್ಬೋದು, ಪ್ರತಿಯೊಬ್ಬರು ಅದು ಬರ್ದಿದ್ದಾರೆ, ಹೇಳಿದ್ದಾರೆ. ಆಮೇಲೆ ನಿಮ್ಮ ಕೆಲಸಗಳು ನಾವು ನೋಡ್ತಾ ಬಂದಿದ್ವಿ. ನಿಮ್ಮಂತ ಒಂದು ಬ್ಯಾನರ್ಲಿ ನನ್ಗೆ ಆಪರ್ಚುನಿಟಿ ಸಿಕ್ಕಿದ್ದು, ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಚಿಕ್ಕಣ್ಣ ತುಂಬಾ ಸಿನಿಮಾಗಳ ಜೊತೆಲಿ ಕೆಲಸ ಮಾಡ್ತಾ ಬಂದಿದ್ವಿ, ಆದ್ರೆ ಈಗ ಅವ್ರ ನಾಯಕ ನಟರಾಗಿದ್ದಾರೆ, ನಾನು ನಿರ್ದೇಶಕನಾಗಿದ್ದೀನಿ. ಅದು ಅಲ್ಲಿಂದ ನಿರ್ದೇಶಕನಾಗಿ ಬಂದೆ, ಅವ್ರದ್ದು ಬಡ್ತಿ ಪಡೆದಿದ್ದಾರೆ ನಾಯಕ ನಟನಾಗಿ. ಅದಕ್ಕೆ ನೋಡಿ ಈಗ ಹೆಂಗ್ ಕಾಣ್ತಿದ್ರು, ಸ್ವಲ್ಪ ಜಿಮ್ ಜಿಮ್ ಮಾಡಿ ಚೆನ್ನಾಗಿ ರೆಡಿ ಆಗಿದ್ದಾರೆ. ಚೇಂಜಸ್ ಕಾಣ್ತಾ ಇಲ್ವಾ ಮೊದಲಿಗಿನ್ನ ಕಾಣ್ತಿದ್ಯಾ ಇಲ್ವ? ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಕಥೆಗೋಸ್ಕರ. ಒಂದು ಒಳ್ಳೆ ಸಿನಿಮಾ ಖಂಡಿತ ಆಗುತ್ತೆ. ಇವತ್ತು ಗುರುವಾರ ಪ್ರಾರಂಭ ಆಗ್ತಾ ಇದೆ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಒಳ್ಳೆ ದಿನ, ನಿಮ್ಮೆಲ್ಲರೂ ಆಶೀರ್ವಾದ, ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಮೊದಲಿಂದನೂ ಇದೆ, ಇನ್ಮುಂದೆ ಇದೇ ರೀತಿ ಇರಲಿ ಅಂತ ನಾನು ಕೇಳ್ಕೊತೀನಿ.